ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆಗೆ ಬಿಜೆಪಿ ಸರ್ಕಾರ ನೀಡಿದ ಅನುಮತಿಯನ್ನು ಸಿದ್ದು ಸರ್ಕಾರ ವಾಪಸ್ ಪಡೆದಿರುವುದನ್ನು ಪ್ರಶ್ನಿಸಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದು ಒಪ್ಪಿಗೆ ಹಿಂಪಡೆದ ಸರ್ಕಾರದ ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ್ದಂಥ ಡಿ ಕೆ ಶಿವಕುಮಾರ್ ಯತ್ನಾಳ್ ಅವರನ್ನು ನಿಮಾನ್ಸಿಗೆ ಸೇರಿಸಬೇಕು ಅಂದಿದ್ರು ಈ ಹೇಳಿಕೆ ವಿರುದ್ಧ ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಯತ್ನಾಳ್ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ನನ್ನನ್ನು ನಿಮಾನ್ಸಿಕೆ ಸೇರಿಸಬೇಕು ಎಂದಿರುವ ಭ್ರಷ್ಟಾಚಾರದ ಆರೋಪಿ ಮೊದಲು ನಾರಾಯಣ ಹೃದಯಾಲಯದಲ್ಲಿ ಬೆಡ್ ಬುಕ್ ಮಾಡಿಕೊಳ್ಳಲಿ ಮತ್ತೆ ಜಾಮೀನು ಪಡೆಯೋಕೆ ಇನ್ನೊಂದು ನಾಟಕ ಮಾಡಬೇಕಾಗುತ್ತೆ ಜಾಮೀನು ಪಡೆಯೋಕೆ ನ್ಯಾಯಾಲಯದ ಮುಂದೆ ಬಿ ಪಿ ಶುಗರ್ ಅಂತ ಕಥೆ ಹೇಳಿ ಓಡಿ ಹೋಗುವ ನಲ್ಲ ಈ ಬಸನಗೌಡ ಪಾಟೀಲ್ ನ್ಯಾಯಕ್ಕಾಗಿ ಏನು ಬೇಕಾದ್ರೂ ಎದುರಿಸ್ತಾನೆ ಅಂತ ಹೇಳಿದ್ದಾರೆ ಎಸ್ ರಾಜಕೀಯವಾಗಿ ಬಿ ಜೆ ಪಿ ಮಾಡಬೇಕಾದಂಥ ಕೆಲಸವನ್ನು ಏನು ಸಿ ಬಿ ಐ ತನಿಖೆನ ವಾಪಸ್ ಪಡೆದಾಗ ರಾಜ್ಯ ಸರ್ಕಾರ ಬಸನಗೌಡ ಪಾಟೀಲ್ ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿ ಅವ್ರನ್ನ ತವರ ವಿರುದ್ಧ ಏನೊಂದು ಆಕ್ರೋಶವನ್ನು ಹೊರಹಾಕಿದ್ರು ಅವ್ರನ್ನ ನಿಮಾನ್ಸಿಗೆ ಸೇರಿಸಬೇಕು ಅಂತ ಇವರು ನಾರಾಯಣ ಹೃದಯಾಲಯದಲ್ಲಿ ಬೆಡ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋವ್ರೆ ಕಾಲ ಉತ್ತರ ಕೊಡುತ್ತೆ ಎಲ್ಲದಕ್ಕೂ